ಐ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿವತ್ತು ಕೆ ಸಿ ಟಿ ಕ್ವಶನ್ ಪೇಪರ್ ಹೇಗಿರುತ್ತೆ ನಾವು ಯಾವೆಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಬೋದು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು ಮೊದಲಿಗೆ ಬಂದುಬಿಟ್ಟು ನಿಮಗೆ ಸಬ್ಜೆಕ್ಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಅದು ಬಿಟಾಕಿ ನಿಮಗೆ ಅಲ್ಲಿ ನಿಮ್ಮದು ಡೇ ಮೆನ್ಷನ್ ಮಾಡಿರ್ತಾರೆ ನಿಮ್ಮದು ಫಸ್ಟ್ ಡೇನ ಸೆಕೆಂಡ್ ಡೇನ ನಿಮ್ಮದು ಸೆಷನ್ ಯಾವುದು ನಿಮ್ಮದು ಮಾರ್ನಿಂಗ್ ಸೆಷನ ಡೇನಿಂಗ್ ಸೆಷನ್ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಂದರೆ ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಆಲ್ ಟಿಕೆಟನ್ನು ನಿಮಗೆ ಸೀಟಾಗಿ ಮೆನ್ಷನ್ ಮಾಡಿರ್ತಾರೆ ಈ ಸಬ್ಜೆಕ್ಟು ಈ ಡೇಟು ಈ ಟೈಮು ಅಂತ ಆ ಟೈಮಲ್ಲಿ ನೀವು ನೋಡ್ಕೊಂಡು ಗೊತ್ತಾಗುತ್ತೆ ಇದು ಕಳೆದ ವರ್ಷದ ಪೇಪರ್ ಆಗೋದ್ರಿಂದ ಈ ಥರ ಸೆಕೆಂಡ್ ಸೆಷನ್ ಡೇಟು ಇದೆ ಫಸ್ಟ್ ಸೆಷನ್ ನಿಮಗೆ ಗೊತ್ತು ಬೆಳಗ್ಗೆ ಟೈಮು ಸೆಕೆಂಡ್ ಸೆಷನ್ ಅಂದರೆ ಮಧ್ಯಾಹ್ನ ಟೈಮು ಯಾವ ಟೈಮು ಅಂದರೆ ನಿಮಗೆ ಆಲ್ ಟಿಕೆಟ್ ನಿಮಗೆ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ನೀವು ಆಲ್ ಟಿಕೆಟ್ ನೋಡ್ರೆ ನೀಟಾಗಿ ಗೊತ್ತಾಗುತ್ತೆ ಅಂತ ಒಂದು ವಿಶೇಷ ಸಂಕೇತ ಅಂತ ಬಂದಿರುತ್ತೆ ಸಬ್ಜೆಕ್ಟ್ ಕೊಡ್ ಇರುತ್ತೆ ನಿಮ್ಮದು ಮ್ಯಾಥ್ಸಿಗೆ ಆದರೆ ಎಮ್ ಕೆಮಿಸ್ಟ್ರಿ ಎಸ್ ಸಿ ಬಯಾಲಜಿ ಆದರೆ ಬಿ ಆ ಥರ ನಿಮಗಿರುತ್ತೆ ವಿಷಯ ಸಂಕೇತ ಅಂತಲಿ ಲೆಫ್ಟ್ ಕಾಲಮಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಸಮಯ ನೋಡಿ ಟೈಮಿಂಗ್ಸ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎರಡೂವರೆಯಿಂದ ಮೂರುವರೆ ಅಂತ ನಿಮಗೆ ಬೆಳಗ್ಗೆ ಇದ್ದರೆ ನಿಮಗೆ ಹತ್ತು ಗಂಟೆಯಿಂದ ಹತ್ತುವರೆಯಿಂದ ಹನ್ನೊಂದುವರೆ ಹಂಗಿರುತ್ತೆ ಎರಡುವರೆಯಿಂದ ಮೂರುವರೆ ಗಂಟೆ ಇರುತ್ತೆ ಅಂದರೆ ಎಂಬತ್ತು ನಿಮಿಷ ಟೈಮಿಂಗ್ಸು ಅದರಲ್ಲಿ ನೀವು ವೈಟ್ ಮಾಡೋಕ್ಕೆ ಟೈಮಿಂಗ್ಸ್ ಮತ್ತು ವರ್ಷನ್ ಕೊಡ ಅಂತ ಇರುತ್ತೆ ನೋಡಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಥವಾ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ವರ್ ವರ್ಷನ್ ಕೊಡ ಅಂದರೆ ಏನಾದ್ರೆ ವಿದ್ಯಾರ್ಥಿಗಳೇ ಬಂದುಬಿಟ್ಟು ನಿಮ್ಮದು ಕ್ವಶನ್ ಪೇಪರ್ ಇರುತ್ತಲ್ಲ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಥರ ಕ್ವಶನ್ ಪೇಪರ್ ಇರಲ್ಲ ನಾಲ್ಕು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಾರೆ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಅನ್ಕೊಂಡಿ ಆ ನಾಲ್ಕು ಕ್ವಶನ್ ಪೇಪರ್ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಡಿಫ್ರಿ ಡಿಫ್ರೆಂಟ್ ವಿದ್ಯಾರ್ಥಿಗಳಿಗೆ ಹಂಚ್ಗಳಾಗುತ್ತೆ ಒಂದೇ ಥರ ಕ್ವಶನ್ ಪೇಪರ್ ಎಲ್ಲ ವಿದ್ಯಾರ್ಥಿಗಳಿಗಿರಲ್ಲ ಅಂದರೆ ಸೇಮ್ ಕ್ವಶನ್ಸ್ ಇರುತ್ತೆ ಅದರ ಕ್ವಶನ್ಸು ಉಲ್ಟ ಬೇಟ ಒಂದು ಹಿಂದೆ ಒಂದು ಮುಂದೆ ಆಗಿರುತ್ತೆ ಅದೇ ಥರ ವರ್ಷನ್ ಕೊಡ್ ನಿಮಗೆ ಅರ್ಥ ಆಗಿ ತಂದ್ಕೊಡ್ತೀನಿ ಸೇಮ್ ಕ್ವಶನ್ ಪೇಪರ್ ಆದರೆ ಕ್ವಶನ್ ಹಿಂದೆ ಮುಂದೆ ಆಗಿರ್ತವೆ ವಿದ್ಯಾರ್ಥಿಗಳಿಗೆ ಕಾಪಿ ಹೊಡಿಬಾರ್ದು ಏನು ಮಾಡಬಾರ್ದು ಚೀಟ್ ಮಾಡ್ಬೋದು ಅಂತ ಹೇಳಿ ಒಂದು ಉದ್ದೇಶಕ್ಕೋಸ್ಕರ ನಾಲ್ಕು ನಾಲ್ಕು ಪೇಪರ್ ಮಾಡಿರ್ತಾರೆ ಸೇಮ್ ಕ್ವಶನ್ಸು ಆದರೆ ಉಲ್ಟಾ ಪಲ್ಟಾ ಈಗ ಎ ಎಲ್ಲಿ ಕ್ವಶ್ಚನ್ ನಂಬರ್ ಒಂದು ಒಂದಿದ್ರೆ ಬಿ ಅಲ್ಲಿ ಅದೇ ಕ್ವೇಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ ತ್ರೀ ಅಲ್ಲಿ ಇರುತ್ತೆ ಆ ಥರ ಸಿ ಎಲ್ಲಿ ಕ್ವಶನ್ ನಂಬರ್ ಟೂ ಅಲ್ಲಿ ಇರುತ್ತೆ ಆ ಥರ ನಿಮಗೆ ಅರ್ಥ ಐದು ಅಂಕ ನಂತರ ಕ್ರಮ ಸಂಖ್ಯೆ ಅಂತೇಳಿ ಅದರದ್ದು ಕೋಡು ಮೆನ್ಷನ್ ಮಾಡಿರ್ತಾರೆ ನಿಮಗೆ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಬಂದ್ಬಿಟ್ಟು ಎಂಬತ್ತು ನಿಮಿಷ ಇರುತ್ತೆ ನಿಮಗೆ ಗೊತ್ತಿರುತ್ತೆ ನಂತರ ನೀವು ಎಷ್ಟು ನಿಮಿಷ ನೀವು ಉತ್ತರ ಮಾಡ್ಬೋದು ಅಂದರೆ ನೀವು ಎಪ್ಪತ್ತು ನಿಮಿಷ ನೀವು ಆನ್ಸರ್ ಬರಬೇಕಾಗುತ್ತೆ ಹತ್ತು ನಿಮಿಷ ನಿಮಗೆ ಕೊಡೋಕೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಅಂಕಗಳಂದರೆ ಸಿಕ್ಸ್ಟಿ ಅಂಕಗಳು ನಿಮಗೆ ಗೊತ್ತಿರುತ್ತೆ ಅರವತ್ತು ಮಾರ್ಕ್ಸ್ ನಿಮ್ಗೆ ಬರ್ತಿದ್ರೆ ಒಂದು ಬಿಟ್ಟು ಟೋಟಲ್ ಎಲ್ಲ ಎಲ್ಲ ಸೇರಿ ಅಂತ ಅಂಕ ಅಂತ ನಿಮ್ಗೆ ಗೊತ್ತಾಗಿರೋದು ಅಂತ ಅಂತ ಎಷ್ಟು ಪ್ರಶ್ನೆಗಳಿರ್ತವೆ ಅಂದರೆ ನಿಮಗೆ ಗೊತ್ತು ಒಂದು ಒಂದು ಅಂಕ ಒಂದು ಪ್ರಶ್ನೆ ಟಲ್ ಅರವತ್ತು ಅಂಕ ಅಂತ ಇರುತ್ತೆ ಇಲ್ಲಿ ನೋಡಿ ನಿಮ್ಮ ಸಿ ಇ ಟಿ ಸಂಖ್ಯೆನೂ ಬರೀರಿ ಅಂತ ಅಲ್ಲಿ ಇರುತ್ತೆ ನೀವು ಅಲ್ಲಿ ನೀವು ತಪ್ಪದೆ ನಿಮ್ಮ ಸಿ ಇ ಟಿ ಸಂಖ್ಯೆಯನ್ನು ಬರೀಬೇಕು ನೀಟಾಗಿ ಬರೀಬೇಕು ಯಾರು ಕೂಡ ಮಿಸ್ಟೇಕನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು ನಂತರ ಬಂದ್ಬಿಟ್ಟು ನಿಮಗೆ ಎರಡೂವರೆ ನಂತರ ನಿಮಗೆ ಪೇಪರ್ ಕೊಡ್ತಾರೆ ನಿಮ್ಮ ಸಿ ಇ ಟಿಯೂ ನಿಮ್ಮ ಸಿ ಇ ಟಿ ನಂಬರನ್ನು ನೀವು ಶೀಟಲ್ಲಿ ನೀಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ಕೋಡು ಗೀಡು ಅವೆಲ್ಲ ಇರ್ತವೆ ನೀವು ಅದನ್ನು ನೀವು ಎಲ್ಲ ಗೊತ್ತಿರುತ್ತೆ ನಿಮಗೆ ಏನನ್ನಿರುತ್ತೆ ಅಂತ ನೀವು ಸಿ ಟಿ ನಂಬರ್ದು ಇಲ್ಲ ನೀವು ನೀಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೊಡು ಅವನ್ನೆಲ್ಲ ನೀಟಾಗಿ ನಿಮಗೆ ಒಂದು ಪೇಪರ್ ಕೊಡ್ತಾರೆ ನೀಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ನಿಮ್ದು ಯಾವ ವರ್ಷನ್ ಯಾವ ಕೊಡು ಕ್ರಮಸಂಖ್ಯೆ ಏನು ಅವರು ಒಂದು ಸಪ್ರೇಟ್ ಪೇಪರ್ ಕೊಡ್ತಾರೆ ಅದರಲ್ಲಿ ನೀಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೇಳ್ಕೊಡ್ತಾರೆ ನೀವು ನಿಮ್ ಯುವ ಸ್ಟೇಟಲ್ಲಿ ನೀವು ಎಂಟ್ರಿ ಮಾಡಬೇಕಂದ್ರೆ ನೀವು ಕರೆಕ್ಟಾಗಿ ನಿಮಗೆ ಗೊತ್ತಲ್ಲ ಒಂದೇ ಮಾರ್ಕು ಡಾರ್ಕ್ ಮಾರ್ಕೆ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ನೀವೆಲ್ಲ ಚಿಕ್ಕಳೆರ ನಮ್ಮ ದೊಡ್ಡ ವಿದ್ಯಾರ್ಥಿಗಳು ಪಿ ಎಸ್ ಸಿಗ್ ಸೇರ್ತಾರೆ ನಿಮಗೆ ಗೊತ್ತಿರೋದು ಅನ್ಕತ್ತೀನಿ ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಅದನ್ನು ಹೇಳೋಕಾಗಲ್ಲ ಅಂತ ಬಂದುಬಿಟ್ಟು ಓ ಎಮ್ ಎಸ್ ಶೀಟಲ್ಲಿ ಮು ಅಂದರೆ ನಿಮ್ಮ ಟೈಮಿಂಗ್ ಮಾರ್ಕ್ ಓ ಎಮ್ ಎಸ್ ಶೀಟಲ್ಲಿ ಮುದ್ರ ಮುದ್ರಣ ಆಗಿರುತ್ತೆ ಅದನ್ನು ನೀವು ತಿದ್ದಬಾರ್ದು ಹಾಳು ಮಾಡಬಾರ್ದು ಅಂದ್ರೆ ನೀವು ಓ ಎಮ್ ಆರ್ ಶೀಟನ್ನ ತಿದ್ದಬಾರ್ದು ಹಾಳು ಮಾಡಬಾರ್ದು ಏನು ಮಾಡಬಾರ್ದು ನೀವು ಏನಿದೆ ಏನು ಗಿರಿ ಎಲ್ಲಿ ಡಾಟ್ ಮಾಡಬೇಕು ಅಲ್ಲಿ ಮಾತ್ರ ಡಾಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದರೆ ಮೂರನೇ ಬೆಲ್ಲ ಆದಾಗ ನೀವು ನೀವು ಪ್ರಶ್ನೆ ಪದಕ್ಕೆ ಬಲ ಬಗೆ ಸ್ಕೀಲನ್ನು ತೆಗಿಯಬಾರದು ಅಂದರೆ ನೀವು ಅಲ್ಲಿ ಫಸ್ಟ್ ಬಿಲ್ಲು ಸೆಕೆಂಡ್ ಬಿಲ್ಲು ತರ್ಡ್ ಬೆಲ್ಲ ಅಂತ ಇರುತ್ತೆ ಮೂರನೇ ಬೆಲ್ಲ ಆದಲ್ಲಿ ನೀವು ಸ್ಕೀಲ್ಸ್ ತೆಗೆದು ನೀವು ಬರೀಬೇಕಾಗುತ್ತೆ ನಿಮಗೆಲ್ಲ ಹೇಳ್ಕೊಡ್ತಾರೆ ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಹೇಳ ನಿಮಗೆ ಅರ್ಥ ಆಗಲ್ಲ ಅಂತೀನಿ ಅದರ ಬಂದುಬಿಟ್ಟು ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಉತ್ತರ ಮಾಡ್ಬಾರ್ದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಸೈನ್ಸ್ ಮತ್ತು ಸಿಲೆಬಲ್ಲು ಯಾವ ಥರ ನೀವು ಬರೀಬೇಕು ಯಾವ ಥರ ಇದು ಬಾಡಬೇಕು ಅಂತ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಅರವತ್ತು ಪ್ರಶ್ನೆ ಇರುತ್ತೆ ಅಂತ ನಿಮಗೆ ಗೊತ್ತು ಪ್ರತಿ ಪ್ರಶ್ನೆಗೂ ನಾಲ್ಕು ನಾಲ್ಕು ಆನ್ಸರ್ ಇರ್ತಾರೆ ನಾಲ್ಕರಲ್ಲಿ ಒಂದು ಸರಿ ಅಂತ ನೀವು ಬರೀಬೇಕು ಅದರಲ್ಲಿ ಅಂತ ಗೊತ್ತ್ಕೊಳ್ತೀನಿ ನಂತರ ಬಂದ್ಬಿಟ್ಟು ಯಾವ ಥರ ಟಿಕ್ ಮಾಡಬೇಕು ಅಂತೇಳಿ ಸ್ಟೀಟ ಮೆನ್ಷನ್ ಮಾಡಿದೆ ನೋಡಿ ಸರಿಯಾದ ಕ್ರಮ ಅಂತ ಎ ಬಿ ಸಿ ಡಿ ಅಂತ ಇದು ನಿಮಗೆ ಕಣ್ಮೆ ಕಾಣಿಸ್ತಾ ಅಲ್ಲಿ ಬೀಗ ಈ ಥರ ರೌಂಡ್ ಮಾರ್ಕ್ ಆಗಿದೆ ಆ ಥರ ನೀವು ಮಾಡಬೇಕು ಇಲ್ಲಿ ಯಾವ ಥರ ತಪ್ಪು ಮಾಡಬಾರ್ದು ಅಂತೇಳಿ ನೀವು ಇಂಟು ಮಾಡ್ಬೋದು ರೈಟ್ ಮಾಡಬಾರ್ದು ಈ ಥರ ಎರಡೆರಡು ಆನ್ಸರ್ ಮಾಡಬಾರ್ದು ನಂತರ ಈ ಥರ ಫುಲ್ಲು ಸುತ್ತ ಮಾಡಿ ಒಂದು ಸುತ್ತ ಜಾಗ ಬಿಟ್ಟು ಈ ಥರ ಮಾಡ್ಬೋದು ಅಂತೇಳಿ ನಿಮಗೆ ಗೊತ್ತಿದೆ ನಿಮಗೆಲ್ಲ ಗೊತ್ತಾಗಿರುತ್ತೆ ನಂತರ ಬಂದುಬಿಟ್ಟು ಓ ಶೀಟ್ ಸ್ಕ್ಯಾನ್ ಮಾಡೋದು ಸೂಕ್ತ ಆಗಿರುತ್ತೆ ಆ ಓ ಎಮರ್ ಶೀಟ್ ಸ್ಕ್ಯಾನ್ ಮಾಡೋದು ಒಂದು ಜಾಗ ಇರುತ್ತೆ ಆ ಜಾಗ ನೀವು ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಕೊನೆ ಬೆಲ್ಲ ಆದಷ್ಟು ನಿಮಗೆ ಆನ್ಸರ್ ಪೇಪರ್ನ ಕೊಟ್ಟು ನೀವು ಹೋಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಬೆಲ್ಲಣ್ಮೆ ಚಿಕ್ಕ ವಿಷಯ ಗೊತ್ತಾಗುತ್ತೆ ನೀವು ಚಿಕ್ಕ ಮಕ್ಕಳಾಗ ಗೊತ್ತಾಗುತ್ತೆ ಅದರ ಬಂದ್ಬಿಟ್ಟು ಕೊಠಡಿ ಮೇಲೆ ಚಿಕ್ಕವರು ಯಾರು ಇರ್ತಾರೆ ಅವರು ನಿಮ್ಮ ತಗೊಂಡ್ಬಿಟ್ಟು ನಿಮ್ಮ ಮಾಡ್ತಾರೆ ನೀವು ಯಾರು ಕಾಪಿಗೆ ಪೀಡಿದ್ರೆ ನಿಮ್ಮನ್ನು ಸೀಸ್ ಮಾಡ್ತಾರೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ ಇವೆಲ್ಲ ವಿಷಯ ಚಿಕ್ಕ ವಿಷಯ ಗೊತ್ತಾಗುತ್ತೆ ಅನ್ಕೋತೀನಿ ಅದ್ರ ಬಂದ್ಬಿಟ್ಟು ಇಲ್ಲಿ ನೋಡಿ ಕಂಡು ಕಾಣ್ತಿದೆ ಕಾಣ್ತಾ ಕ್ವಶನ್ ಪೇಪರ್ ಆಗಿದೆ ಅಂತ ಈ ಥರ ಒಂದು ಕ್ವಶನ್ ಇದೆ ಕ್ವಶ್ನಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ಅದರಲ್ಲಿ ಯಾವ ಆನ್ಸರ್ ಅಂತ ನೀವು ಕಂಡು ಅದರ ರೈಟ್ ಮಾರ್ಕ್ ಅದನ್ನು ಕ್ಲಿಕ್ ಮಾಡ್ಕೋ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಂತಿಮ ವಿದ್ಯಾರ್ಥಿಗಳ ನಾಮಕ್ ಜೀವನ ಚಿಕ್ಕ ಮಕ್ಕಳೆಲ್ಲ ನಿಮಗೆಲ್ಲ ಸ್ವಲ್ಪ ಐಡಿಯಾ ಬಂತು ಅಂತೀನಿ ಇದಕ್ಕೆ ಈಗ ನೀವು ಫಸ್ಟ್ ಟೈಮ್ ಬರೀತಿರ್ತಾರೆಲ್ಲ ಸಿ ಟಿ ಒಂಥರ ಫೀಲ್ ಆಗುತ್ತೆ ಅಂತ ಅನ್ಸುತ್ತೆ ಇದ್ರು ನೋಡ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಒಂದು ಐಡಿಯಾ ಬರುತ್ತೆ ಈಸಿಯಾಗಿ ಏನು ತೊಂದರೆ ಆಗಲ್ಲ ಅಂತ ಹೋಗಿ ಧೈರ್ಯವಾಗಿ ಬರೀರಿ ಬರೀ ಎದುರ್ಕಬೇಡಿ ಏನು ಭಯಪಡಬೇಡಿ ಎಲ್ಲ ಈಜಿ ಇರುತ್ತೆ ಪೊಸಿಡರು ನೀವು ಸ್ವಲ್ಪ ನೋಡ್ತಿರಲ್ಲ ಗೊತ್ತಾಗುತ್ತೆ ಬೇಕಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ಅದ್ರ ಯಾರು ತೊಂದರೆ ಇರೋ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕ್ವಶನ್ ಪೇಪರ್ ಬೇಕಾದ್ರೆ ಕಳಿಸ್ತೀನಿ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಫಸ್ಟ್ ಟೈಮ್ ತೊಂದರೆ ಆಗಿಬಿಡಿ ಫಸ್ಟ್ ಟೈಮ್ ಹಂಗ್ ಫುತ್ತ ತೊಗೊಳ್ತಾ ನಮಗೆ ಗೊತ್ತಾಗುತ್ತೆ ಒಂದು ಎಕ್ಸಾಮ್ ಆದಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚೆನ್ನಾಗಿ ಸಸ್ತ್ರ ಬಗ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ